ನೋಡಿ, ವೈ ಎಸ್ ಟಿ ಬಿ ಎಸ್ ಟಿ ಏನೇ ಇರ್ಬೋದು, ಏನಾದರೂ ಸಾಕ್ಷಿ ಪುರಾವೆಗಳು ಕೊಟ್ಟರೆ ಅದ್ರ ಮೇಲೆ ತನಿಖೆನ ಮಾಡಿಸ್ಬೋದು ಅಥವಾ ಹೇಳಿಕೆನ ಕೊಡ್ಬೋದು. ಎಲ್ಲದಕ್ಕೂ ಸರ್ಕಾರ ರಿಯಾಕ್ಟ್ ಮಾಡಿಕೊಂಡು ಹೋಗೋದು ಸರಿಯಲ್ಲ. ಈ ವೈ ಎಸ್ ಟಿ ಅಂದರೆ ವೈ ಅಂದರೆ ಏನು, ಎಸ್ ಅಂದರೆ ಏನು, ಟಿ ಅಂದರೆ ಏನು ಹೇಳಲಿ, ಅದು ಏನಾದರೂ ದಾಖಲೆ ಇದ್ದರೆ ಕೊಡಲಿ. ಡೆಫಿನೆಟ್ಲಿ ವಿ ವಿಲ್ ಇನ್ವೆಸ್ಟಿಗೇಟ್. ಈಗ ಮಾಡ್ತಾ ಇಲ್ವಾ, ಪಿ ಎಸ್ ಐ ಸ್ಕ್ಯಾಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡ್ತಾ ಇದ್ದೀವಿ, ಕರೋನಾ ನಡೆದಂಥ ಭ್ರಷ್ಟಾಚಾರ ಮಾಡ್ತಾ ಇದ್ದೀವಿ. ನಾವು ವಿ ಆರ್ ಕಮಿಟೆಡ್ ಏನೋ ಈ ರಾಜ್ಯವನ್ನು, ಈ 40% ಸರ್ಕಾರದ ಏನು ಕಳಂಕ ಇದೆ ಅದು ಅಳಿಸ್ಲಿಕ್ಕೆ ನಾವು ಕಮಿಟೆಡ್ ಇದ್ದೀವಿ. ಏನಾದರೂ ಇದ್ರೆ ಕೊಡಲಿ, ಸುಮ್ಮನೆ ನಾವು ಏನು ನಮ್ಮ ಹತ್ರ ದಾಖಲೆ ಇದೆ, ವೈ ಎಸ್ ಟಿದು ಇದೆ, ಅದು ಇದೆ ಅಂತ ಹೇಳಿದ್ರೆ ಇದೇನು, ಇಟ್ ಇಸ್ ನಾಟ್ ಸರ್ವ್ ಪರ್ಪಸ್. ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಹಿಟ್ ಆ್ಯಂಡ್ ರನ್ ಮಾಡೋದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದ್ರೆ ಕೊಡಲಿ, ಏನು ಸದನದಲ್ಲನ ಕೊಡ್ತಾರಾ ಅಥವಾ ಖಾಸಗಿಯಾಗಿ ಸ್ಪೀಕರ್ ಹತ್ರ ಕೊಡ್ತಾರಾ ಅಥವಾ ಸಿ ಎಮ್ಗೆ ಹೋಗಿ ಕೊಡ್ತಾರಾ, ಕೊಡಲಿ, ವಿ ವಿಲ್ ಇನ್ವೆಸ್ಟಿಗೇಟ್. ಆದರೆ ಅದು ಇದು ಬಿಟ್ಟು ನೀವೇ ತಿಳ್ಕೊಳ್ಳಿ, ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗೋದಿಲ್ಲೋ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಈ 40% ಸರ್ಕಾರದ ಬಗ್ಗೆನೂ ಇವಾಗ ತನಿಖೆ ನಡೀತಾ ಇದೆಲ್ಲ, ಇದನ್ನು ನಡೆಸ್ತೀವಿ. ಇಫ್ ದೇ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್ ಲೆಟ್ ದೆಮ್ ಪ್ರೊಡ್ಯೂಸ್ ಇಟ್. ಯಾರು ಹೇಳಿದ್ದು? ಕುಮಾರಸ್ವಾಮಿ. ಇಲ್ಲ, ಅದೇ ಅವ್ರಿಗೆ ಏನಿದೆ ಅಂದರೆ ಅವ್ರಿಗೆ ಏನಾದರೂ ಸಾಕ್ಷಿಗಳಿದ್ದರೆ ಕೊಡಲಿ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ಈಗ ಹಂಗಂತ ಈಗ ನಾವು ಕಳೆದ ಸರ್ಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಏನಾದರೂ ಮಾತಾಡಿದ್ದೀನಾ ಹೇಳಿ? ನಾವು ಏನು ಪಿ ಎಸ್ ಐ ಹಗರಣ ಮಾಡಿದ್ವು, ಆ ದಾಖಲೆಗಳು ಕೊಟ್ವಿ. ಗಂಗಾ ಕಲ್ಯಾಣ ಆರೋಪ ಮಾಡಿದ್ವು, ಆ ದಾಖಲೆಗಳು ಕೊಟ್ವಿ. ಅಸಿಸ್ಟೆಂಟ್ ಪ್ರೊಫೆಸರ್ ಹಗರಣ ಹೇಳಿದ್ವು, ಆ ದಾಖಲೆಗಳು ಕೊಟ್ವಿ. ಬಿಟ್ಕಾಯಿನ್ ಬಗ್ಗೆ ಮಾತಾಡಿದ್ವು, ಆ ದಾಖಲೆಗಳು ಕೊಟ್ವಿ. ದಾಖಲೆ ಇಟ್ಟು ಮಾತಾಡಿದಾಗ ಸ್ವಲ್ಪ ಏನು ನಿಮ್ಮ ಮಾಧ್ಯಮದವರಿಗೂ ಅರ್ಥ ಆಗುತ್ತೆ, ಜನರಿಗೂ ಕ್ಲಾರಿಟಿ ಇರುತ್ತೆ. ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಸೀನಿಯರ್ಲಿ ಪೊಲಿಟಿಷಿಯನ್ ಇದ್ದಾರೆ ನಮ್ಮ ರಾಜ್ಯದ್ದು, ಸುಮ್ಮನೆ ಈಗ ಹಿಟ್ ಆ್ಯಂಡ್ ರನ್ ಮಾಡೋದು ಅವರ ಘನತೆಗೆ ಸರಿಯಲ್ಲ ಅಂತ ವೈಯಕ್ತಿಕ ಅಭಿಪ್ರಾಯ. ನಾನು ಚುನಾವಣೆ ಸಂದರ್ಭದಲ್ಲೇ ನಾನು ಹೇಳಿದೆ, ಬಿ ಜೆ ಪಿ ಒಡೆದ ಮನೆ ಒಂದು 100 ಬಾಗಿಲಾಗಿತ್ತು, ಈಗ ವಿರೋಧ ಪಕ್ಷದಲ್ಲಿ ಕೂತಾಗ 300 ಬಾಗಿಲಾಗ್ಬಿಟ್ಟಿದೆ. ಈಗ ಇದು ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ, ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರೋದು, ನಿಮ್ಮ ತೇಜಸ್ವಿ ಸೂರ್ಯ ಹೇಳ್ತಾ ಇರೋದು, ಸಿ ಟಿ ರವಿ ಹೇಳ್ತಾ ಇರೋದು, ರೇಣುಕಾಚಾರ್ಯ ಹೇಳ್ತಾ ಇರೋದು, ಎಲ್ಲರೂ ಒಬ್ರ ಇಬ್ಬರ ಹೇಳಿ, ಮಾಜಿ ಮುಖ್ಯಮಂತ್ರಿಗಳಿಗೆ ಪಾಪ ಅವರೇ ಮುಜುಗರ ಪಟ್ಟಿ ಹೇಳ್ತಾ ಇದ್ದಾರೆ, ನಾವು ಬಿಳಿ ಪಟ್ಟೆ ಹಾಕೋತಾ ಇದ್ದೀರಿ, ಇದ್ರ ಮೇಲೆ ನೀ ಶಾಹಿ ಹಾಕಬೇಡ್ರಿ ನೀವು, ನಮಗೆ ಆ ಕಳಂಕ ಒರೆಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋದಂದ್ರೆ ಯಾರು ಕಳಂಕ ಹಾಕ್ತಾ ಇರೋದು? ಪೆನ್ನು ನಿಮ್ಮದೇ, ಶಾಹಿನೂ ನಿಮ್ಮದೇ, ಕುರ್ತಾನೂ ನಿಮ್ಮದೇ, ಆರೋಪ ಮಾಡ್ತಾ ಇರೋದು ಇವರೇ, ಆದರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೂಸ್ ಯರ್ ಆಪೋಸಿಷನ್ ಲೀಡರ್ ಫಸ್ಟ್ ತೀರ್ಮಾನ ಮಾಡಲಿ, ಆಮೇಲೆ ಗ್ಯಾರಂಟಿ ಬಗ್ಗೆ, ಮುಖ್ಯಮಂತ್ರಿಗಳ ಕಚೇರಿ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಲಿ. ನೋಡಿ, ಮೋದಿಯವರು ಇದು ಮೊದಲನೇ ಸರಿ ಅಲ್ಲ, ಕಳೆದ 10 ವರ್ಷದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡಿರೋದು ನಾವು ನೋಡಿದ್ದೇವೆ. ಇದು ಮೊದಲೇ ಸರಿ ಅಲ್ಲ, ಇದು ಮುಗಿಯೋದು ಇಲ್ಲ ಅನಿಸುತ್ತೆ. ಆ ಕುರ್ಚಿಗೆ ಯಾವ ರೀತಿ ಘನತೆ ಇರಬೇಕು, ಬಹುಶಃ ಪ್ರಧಾನಮಂತ್ರಿಯವರಿಗೆ ಅರಿವಿದೆಯೋ ಇಲ್ಲೋ ಅಂತ ನನಗೆ ಕೆಲವು ಸರಿ ಅನುಮಾನ ಬರ್ತದೆ. ಎಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಮಾಡಬೇಕು, ಎಲ್ಲಿ ನಾವು ರಾಜಕೀಯ ಮಾತನಾಡಬೇಕು, ಅದು ಯಾಕೋ ಅದು ಆ ಕುರ್ಚಿಗೆ ತಕ್ಕಂಗೆ ನಡವಳಿಕೆ ಆಗ್ತಾ ಇಲ್ಲ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ರಾಷ್ಟ್ರಪತಿಗೆ ಬರೆದಿದ್ದಾರೆ, ಎಲ್ಲ ಸಂದರ್ಭದಲ್ಲೂ ರಾಜಕೀಯ ಮಾಡೋದು ಸೂಕ್ತ ಅಲ್ಲ. ಪ್ರಧಾನಮಂತ್ರಿಯವರು ಮ್ಯಾಗ್ನಾನಿಮಿಟಿ ಇರಬೇಕು, ಪಾಲಿಸಿ ಬಗ್ಗೆ ಮಾತಾಡಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲಿ. ಆದರೆ ಸರ್ಕಾರಿ ವೇದಿಕೆಯನ್ನು ಕೂಡ ಬಿ ಜೆ ಪಿ ವೇದಿಕೆ ಅಂತ ಉಪಯೋಗ ಮಾಡೋದು ತಪ್ಪು. ನೋಡಿ, ಸರ್ಕಾರ ನಡೆಸೋರು ನಾವು, ಸಮರ್ಥವಾಗಿ ನಡೆಸುವ ಜವಾಬ್ದಾರಿ ಜನ ನಮ್ಗೆ ಕೊಟ್ಟಿದ್ದಾರೆ. ಇವರು ಅಟ್ಯಾಕ್ ಮಾಡಲಿ, ಫಸ್ಟು ಬಿ ಜೆ ಪಿ ಅವರು ಅವ್ರ ನಿಲುವನ್ನು ಸ್ಪಷ್ಟಗೊಳಿಸ್ಬೇಕು. ಚುನಾವಣೆ ಸಂದರ್ಭದಲ್ಲಿ ಏನಂದರೂ, ನಮ್ಮ ಸರ್ಕಾರ ಬಂದಾಗ ಏನಂದರೂ, ಈ ಗ್ಯಾರಂಟಿಗಳು ಸರಿ ಇಲ್ಲ, ಆರ್ಥಿಕ ದಿವಾಳಿ ಆಗುತ್ತೆ ಅಂತ ಹೇಳಿದವ್ರು ಬಿ ಜೆ ಪಿ ಅವರೇ ಅಲ್ವಾ? ಮತ್ತು ಈಗ ಯಾಕೆ ಅವರಿಗೆ ಬೇಕಾಗಿದೆ ಗ್ಯಾರಂಟಿಗಳು? ಫಸ್ಟು ಅವರು ಅವಾಗ ಆರ್ಥಿಕ ನಷ್ಟ ಆಗುತ್ತೆ, ಗ್ಯಾರಂಟಿ ಬೇಡ ಅಂದರು. ಈಗ 1 ಗ್ರಾಮ್ ಅಕ್ಕಿ ಕೂಡ ಕಮ್ಮಿ ಕೊಟ್ಟರೆ ನಾವು ಹೋರಾಟ ಮಾಡ್ತೀವಿ ಅಂತ. ನೀವು ಅಧಿಕಾರದಲ್ಲಿದ್ದಾಗ 5 ಕೆಜಿ ಯಾಕೆ ವಾಪಸ್ ತೊಗೊಂಡ್ರಿ? ರೇಣುಕಾಚಾರ್ಯ ಅವ್ರ ಮೊನ್ನೆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, 5 ಕೆಜಿ ಬಡವರ ಅಕ್ಕಿಯನ್ನು ನೀವು ವಾಪಸ್ ಕಸ್ಕೊಂಡಿದ್ದಕ್ಕೆ ಜನ ಶಾಪ ಹಾಕಿದ್ರು ಅಂತ ನಿಮ್ಮ ಬಿ ಜೆ ಪಿ ಶಾಸಕರೇ ಹೇಳ್ತಾ ಇದ್ದಾರೆ. ನೀವು ಅಧಿಕಾರದಲ್ಲಿದ್ದಾಗ ಯಾಕೆ 5 ಕೆಜಿ ಕಟ್ ಮಾಡಿದ್ರಿ? ನಾವು ಅದನ್ನು ಮತ್ತೆ ವಾಪಸ್ ಕೊಡ್ತಾ ಇದ್ದೀವಿ ಜನರಿಗೆ. ನೀವು ಅಧಿಕಾರದಲ್ಲಿದ್ದಾಗ ಬಡವರಿಗೆ ಏನು ಮಾಡಿಲ್ಲ, ನಾವು ಮಾಡೋಕ್ಕೆ ಹೊರಟಾಗ ನಿಮಗೆ ಹೊಟ್ಟೆ ಕಿಚ್ಚು.
ಡಿಬಿಟಿನೂ ಸಲಹೆ ಇದೆ. ಈಗ ಇದೇ ಕೇಂದ್ರ ಸರ್ಕಾರ ಅಲ್ವಾ ನಮಗೆ ಕೊಡ್ತಾ ಇಲ್ಲ, ನಾವು ಅಕ್ಕಿ ಕೊಡೋಕ್ಕೆ ರೆಡಿ ಇದ್ದೀವಿ, ಖರೀದಿ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಕನ್ನಡಿಗರಿಗೆ ಅನುಕೂಲ ಆಗಬಾರ್ದಂತ ತಾನೇ ಕೇಂದ್ರ BJP ಸರ್ಕಾರ ಮಾಡ್ತಾ ಇರೋದು ನಾಟಕ. ಅದಕ್ಕೆ ಇವತ್ತು ನಾವು DBT ಮೊರೆ ಹೋಗಬೇಕಾಗಿದೆ. ನಾವು ಮಾತು ಕೊಟ್ಟಿದ್ದೀವಿ, ನೋಡಿದಂತೆ ನಡೀತಾ ಇದ್ದೀವಿ. ಅದರಲ್ಲೂ BJP ಅವ್ರಿಗೆ ಪ್ರಾಬ್ಲಮ್.